ಹೈನುಗಾರಿಕೆ ಆರಂಭಿಸಿ ತಿಂಗಳಿಗೆ 5 ಲಕ್ಷ ಸಂಪಾದಿಸಿ ಪ್ರಪಂಚದಲ್ಲೇ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರ ಭಾರತ ಭಾರತದ ಹಾಲಿನ ಮಾರ್ಕೆಟ್ ಮೌಲ್ಯ 10 ಲಕ್ಷ ಕೋಟಿ 50 ಲಕ್ಷ ಕೋಟಿ ಮೌಲ್ಯದ ಗ್ಲೋಬಲ್ ಮಾರ್ಕೆಟ್ಗೆ ನಮ್ಮ ಎಕ್ಸ್ಪೋರ್ಟ್ ಬರೀ 1.5 ಸಾವಿರ ಕೋಟಿ ಮೌಲ್ಯದ್ದು ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಂಡು ಅದರಲ್ಲಿ 3 ಹಸು ಕಟ್ಕೊಳ್ಳೋದಂತದ್ದು ಒಂದೂವರೆಯಿಂದ 1.5 ಲಕ್ಷ ತನಕ ಆಗಿತ್ತು 1 ಎಕರೆಗೆ 5 ರಿಂದ 10 ನಮ್ಮ ಮಲ್ನಾಡು ಗಿಡ 5 ರಿಂದ 10 ಸಾಕಬಹುದು ಅಂದ್ರೆ ಅವುಗಳನ್ನು ಬಿಟ್ಟು ಸಾಕಲಿಕ್ಕೆ ಜಾಗ ಬೇಕು ಮೇವು ಬೆಳ್ಕೊಳ್ಳಿಕ್ಕೆ ಜಾಗ ಬೇಕು ಕೊಟ್ಟಿಗೆ ಬೇಕು ಕೊಟ್ಟಿಗೆಗೆ ಅಂತ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಸಿಂಪಲ್ ಆಗಿ ಮಾಡಬಹುದು ಇಷ್ಟೇ ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಷ್ಟೇ ಎಲ್ಲಿ ಬೇಕಾದರೂ ಕಟ್ಟಬಹುದು ಅಂತದ್ದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಹೇಳಿ ನೋಡಬೇಕಾದ್ರೆ ನೀವು ಎಷ್ಟು ಬಂಡವಾಳ ಮಾಡ್ತೀರಾ ಅದರ ಮೇಲೆ ಕೂಡ ನೀವು ದನಗಳನ್ನು ಹಾಕಬಹುದು ಸೋ ಅದರಲ್ಲಿ ಜರ್ಸಿ ಕೂಡ ಬರುತ್ತೆ ಅಥವಾ ಗಿರ್ ಸಾಹಿವಾಲ್ ಮಲ್ನಾಡು ಗಿಡ ಅಂತ ಯಾವ ತಳಿಯನ್ನು ಕೂಡ ನಾವು ಪ್ರಿಫರ್ ಮಾಡ್ತೀವಿ ನಮ್ಮ ಭಾರತೀಯ ಹವಾಗುಣಕ್ಕೆ ಗಿರ್ರು ನಾಟಿ ಹಸು ಇವೆಲ್ಲ ತಡೆಯುತ್ತೆ ಕಮರ್ಷಿಯಲ್ ಪರ್ಪಸ್ ಗೋಸ್ಕರ ನಾವು ಎಚ್ಎಫ್ ಹಸುಗಳನ್ನು ಸಾಕಬೇಕಾಗುತ್ತೆ ಈ ದೇಶಿ ಆಕಳ ಹಾಲನ್ನು ಜನರು ಬಳಕೆ ಮಾಡಿದ್ರೆ ಅದಕ್ಕೆ ಡಿಮ್ಯಾಂಡ್ ಬರುತ್ತೆ ಡಿಮ್ಯಾಂಡ್ ಬಂದಾಗ ಹಳ್ಳಿಯಲ್ಲಿ ಇರುವವರಿಗೆ ಈ ಆಕಳನ್ನು ಸಾಕುವ ಸ್ಫೂರ್ತಿ ಬರ್ತದೆ ನಾರ್ಮಲಿ ಈ ದೇಶಿ ತಳಿ ಆಕಳುಗಳು 20 ರಿಂದ 25 ವರ್ಷ ಬದುಕುತ್ತವೆ ಒಂದು ಮತ್ತೆ ಅದರ ಲೈಫ್ ಸೈಕಲ್ ಅಲ್ಲಿ 20 ಕರುಗಳನ್ನು ಮಿನಿಮಮ್ ಕೊಡ್ತಾವೆ ಅವುಗಳು ಒಂದು ವರ್ಷಕ್ಕೆ ಒಂದು ಕರು ಅಂದ್ರೆ 12 ತಿಂಗಳಿಗೆ ಒಂದು ಕರುಗಳು ಕೊಡ್ತಾವೆ ಅವುಗಳು ಒಂದು ದಿವಸಕ್ಕೆ 40 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೇವೆ ಬೆಳಗ್ಗೆ ಟೈಮ್ ಒಂದು 25 ಲೀಟರ್ ಸಾಯಂಕಾಲ ಒಂದು 15 ಲೀಟರ್ ಹಾಲಿದೆ ಈಗ ದಿನಕ್ಕೆ 40 ಲೀಟರ್ ಹಾಲಿನ ಲೆಕ್ಕ ಪ್ರಕಾರ 1400 ರೂಪಾಯಿ ನಮಗೆ ಹಾಲಿಗೆ ಬರುತ್ತೆ ಮತ್ತೆ ಬೈ ಪ್ರಾಡಕ್ಟ್ ಎಲ್ಲ ಸಗಣಿ ಮತ್ತು ಗೋಮೂತ್ರ ಇದೆ ಬಂದ್ರೆ ಅದು ಸೆಪರೇಟ್ ಇದೆ ಈಗ ಬೆಂಗಳೂರಲ್ಲಿ ಬಂದು 120 ರೂಪಾಯಿ ಗಿರ್ ಎ ಟು ಮಿಲ್ಕ್ ಇದೆ ಮೈಸೂರಲ್ಲಿ ಅದೇ ಗಿರ್ ಎ ಟು ಮಿಲ್ಕ್ ಬಂದು 85 ರೂಪಾಯಿ ಇದೆ ಬರೀ ಎ ಟು ಮಿಲ್ಕ್ ಆದರೆ 65 ರೂಪಾಯಿ 70 ರೂಪಾಯಿ ತನಕನೂ ರೀಚ್ ಮಾಡ್ಬೋದು ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದವರೇ ನಿಮಗೆ ಮಾರ್ಗದರ್ಶಕರು ಹೈನುಗಾರಿಕೆ ಕೋರ್ಸ್ನಲ್ಲಿ ನೀವು ಏನೆಲ್ಲ ಕಲಿಯಬಹುದು ಹೈನುಗಾರಿಕೆ ಮಾಡುವುದಕ್ಕೆ ಬಂಡವಾಳ ಎಷ್ಟು ಬೇಕು ಹಣಕಾಸು ನಿರ್ವಹಣೆ ಹೇಗೆ ಮಾಡಿಕೊಳ್ಳಬೇಕು ದನ ಕರು ಮತ್ತು ಅವುಗಳ ಆರೋಗ್ಯ ಹೇಗೆ ನೋಡಿಕೊಳ್ಳಬೇಕು ಭೂಮಿಯ ಅವಶ್ಯಕತೆ ಎಷ್ಟಿರುತ್ತೆ ದನದ ಕೊಟ್ಟಿಗೆ ಹೇಗೆ ತಯಾರು ಮಾಡಿಕೊಳ್ಳಬೇಕು ಅವುಗಳಿಗೆ ಮೇವು ಜನ ಎಷ್ಟು ಬೇಕಾಗ್ತಾರೆ ತಂತ್ರಜ್ಞಾನ ಹೇಗೆ ಬಳಸಿಕೊಳ್ಳಬೇಕು ಹಾಲು ಉತ್ಪಾದನೆ ಮತ್ತು ಪೂರೈಕೆಯ ನಿರ್ವಹಣೆ ಹೇಗೆ ಮಾಡುವುದು ಹೆಚ್ಚುವರಿ ವ್ಯಾಪಾರ ಅಥವಾ ಉಪ ಉತ್ಪನ್ನಗಳನ್ನು ಹೇಗೆ ಮ್ಯಾನೇಜ್ ಮಾಡುವುದು ಬೆಲೆ ಮತ್ತು ಹಣಕಾಸು ನಿರ್ವಹಣೆ ಹೇಗೆ ಮಾಡಬೇಕು ಸರ್ಕಾರದ ಬೆಂಬಲ ಮತ್ತು ಪ್ರೋತ್ಸಾಹ ಎಷ್ಟರ ಮಟ್ಟಿಗಿದೆ ಹೈನುಗಾರಿಕೆ ಉದ್ಯಮದಲ್ಲಿ ಏನು ಸವಾಲುಗಳು ಬರ್ತವೆ ಅವುಗಳಿಗೆ ಪರಿಹಾರ ಏನು ಈ ಎಲ್ಲ ಅಂಶಗಳ ಜೊತೆಗೆ ನೀವು ಸಹ ಹೈನುಗಾರಿಕೆ ಮಾಡಿ 5 ಲಕ್ಷ ಗಳಿಸಬೇಕು ಅನ್ನೋದಾದರೆ ಮಾರ್ಗದರ್ಶಕರ ಕಿವಿಮಾತು ಈ ಕೋರ್ಸ್ನಲ್ಲಿ ಲಭ್ಯ ಈ ಕೋರ್ಸನ್ನು ನೀವು ನೋಡೋಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ